ಈಗ ಯಾರ್ಯಾರೋ ನಮಗೆ ಹಾಕಿದ್ರು ಅಂತ ಟಿ ವಿ ಮಾಧ್ಯಮದಲ್ಲಿ ಬಳಸೋದು ಕೇಳ್ತಾ ಇದ್ದೀರಿ. ನಾನು ಕೇಳ್ತಾ ಇರೋದು, ಇಷ್ಟು ದಿವಸ ಯಾಕೆ ಸುಮ್ಮನೆ ಇದ್ರಿ? ನೀವು ಬಂದಿದ್ದಾಗಿದ್ದರೆ ಪೊಲೀಸ್ಗೆ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ಬೇರೆ ಬೇಕಾದಷ್ಟು ಸಾಧನಗಳಿದ್ವಲ್ಲ, ನಾನು ಕೇಳೋದು. ಆಮೇಲೆ ಏನೇ ಹಾಕಿದ್ರು ಕೂಡ ಈ ರೀತಿ ಚಿತ್ರ ಹಿಂಸೆ ಮಾಡಿ ಕೊಲೆ ಮಾಡ್ತಕ್ಕಂಥದ್ದು ಉತ್ತರವೇ? ನನ್ನ ಪ್ರಶ್ನೆ ಅವರಿಗೆ, ಯಾರು ಕೇಳ್ತಿದ್ದಾರೆ ಏನು ಹಾಕಿದ್ದಾರೆ ಅಂತ ಹಾಕಿದರೆ ಇದು ಉತ್ತರವೇ? ನೀವು ಬೇರೆ ರೀತಿಯಿಂದ ನೀವು ಪ್ರಶ್ನೆ ಮಾಡ್ಬೋದಾಗಿತ್ತಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ಬೇರೆ ಇನ್ಯಾವುದೋ ರೀತಿಯಿಂದ ನೀವು ಮಾಡ್ಬೋದಾಗಿತ್ತು. ಈಗ ಒಬ್ಬೊಬ್ಬರು ಏನೇನು ಹೇಳ್ತಾರೆ ಅಂದರೆ ನಮ್ಮಲ್ಲಿ ಉತ್ತರ ಇಲ್ಲ, ನಮಗೇನು ಗೊತ್ತಿಲ್ಲ, ಹಾಕಿದಾನೋ ಇಲ್ಲೋ ಅಂತಲೂ ಗೊತ್ತಿಲ್ಲ. ನೀವು ಆ ಟೈಮ್ನಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನೀವು ಈ ಥರ ಕಾನೂನನ್ನು ತಮ್ಮ ಕೈಗೆ ತಗೊಂಡು ಚಿತ್ರಹಿಂಸೆ ಮಾಡಿ ಒಂದು ಸಂಸಾರನ ಒಂದು ಹೆಣ್ಣಿನ ಜೀವನ ಹಾಳು ಮಾಡ್ತಕ್ಕಂಥದ್ದು ಏನಿತ್ತು? ನನ್ನ ಪ್ರಶ್ನೆ. ಈಗ ನೀವು ನಮ್ಮ ಮನೆತನ ಪೂರ್ತಿ ಎಲ್ಲ ಹಾಳಾಗೋಗಿದೆ, ಸ್ನೇಹಿತರ ಇದ್ದ ಮಗ ನೋಡ್ಕೊಳಕ್ಕೆ ಯಾರೂ ಇಲ್ಲ, ಆಸರೆ ಇಲ್ಲ, ವಯಸ್ಸಾದ ತಂದೆ ತಾಯಿಗಳಿದ್ದೀವಿ, ವಯಸ್ಸಾದ 98 ವರ್ಷದ ಅಜ್ಜಿ ಇದೆ, ಅದನ್ನು ನೋಡ್ಕೊಳ್ಳಾರ ಯಾರು? ಈಗ ಆ ಹೆಣ್ಣು 25 ವರ್ಷದ ಹುಡುಗೆ, ನಿಮ್ಮಂಗೇನೆ ಆಕಿನ ಹುಡುಗೆ, 20 ಸಣ್ಣ ಹುಡುಗಿ, ಆಕೆ ಜೀವನ ಹೆಂಗೆ? ಜೀವನದ ಬಗ್ಗೆ ನೀವೇನಾರು ಯೋಚನೆ ಮಾಡಿದ್ದೀರಾ? ನಾನು ಕೇಳ್ತಾ ಇರೋದು ಅವಳ ಭವಿಷ್ಯ ಏನು ಮಾಡಬೇಕು, ಪ್ರೆಗ್ನೆಂಟ್ ಇದ್ದಾಳೆ. ಇದ್ರ ಬಗ್ಗೆ ದಯಮಾಡಿ ತಾವೆಲ್ಲರೂ ಚಿತ್ರ ಏನು ನಟಿಯರಿದ್ದೀರಿ, ಅವರೆಲ್ಲ ಇದ್ದೀರಿ, ತಾವು ಕೂಡ ಈ ಕಡೆಯೂ ಕೂಡ ಒಂದು ತಾವು ಈ ಸ್ಥಾನದಲ್ಲಿದ್ದು ಯೋಚನೆ ಮಾಡಿ. ಇದು ಈ ಥರದ ನೀವು ತಾಯಿ ಸ್ಥಾನದಲ್ಲಿದ್ದು ಹೆಂಡತಿ ಸ್ಥಾನದಲ್ಲಿದ್ದು ನೀವು ಇದನ್ನು ಮಾಡಿರಿ ಅಂತ ನಾವು ಕೇಳ್ತಾ ಇರೋದು ಅಷ್ಟೇ. ಜೀವ ಹೋದ್ಮೇಲೆ ಆರೋಪ ಮಾಡ್ತಿದ್ದಾರೆ. ಅದೇ ಜೀವ ಹೋದ್ಮೇಲೆ ಅದು ಕೂಡ ಚಿತ್ರಹಿಂಸೆ ಕೊಟ್ಟು ಮಾಡಿ ಈ ಥರ ಅಮಾನುಷ ಕೃತ್ಯ ಮಾಡಿ ಅದನ್ನು ನೀವು ಅದನ್ನು ಸಮರ್ಥಿಸಿ ಅಂತಾರೆ ಅಂತ ಅಂದರೆ ನಾವು ಏನು ಹೇಳೋಣ? ಯಾರ ಹತ್ರ ಇದು ಮಾನವೀಯತೆ ಯಾರ ಹತ್ರ ಇದೆ? ಕಾನೂನಿತ್ತು, ಕೋರ್ಟ್ ಇತ್ತು, ಕಚೇರಿ ಇತ್ತು, ಇದೆಲ್ಲ ಬಿಟ್ಬಿಟ್ಟು ಈ ಥರ ಈ ಯಾವ ಇದು ಯಾವ ಮನುಷ್ಯ ಮಾಡತಕ್ಕಂಥ ಕೃತ್ಯ ಇದು ಅಂತ ನನ್ನ ಪ್ರಶ್ನೆ. ಎಂಥ ರಾಕ್ಷಸ ಪ್ರವೃತ್ತಿ ಇದು? ಈ ಪ್ರವೃತ್ತಿಗೆ ಸಮರ್ಥನೆ ಮಾಡ್ಕೊತಿದ್ದಾರಲ್ಲ, ಇದಕ್ಕೆ ಏನು ಹೇಳಬೇಕು ಈ ಜನರಿಗೆ ಅಂತ? ಅವರಿಗೆ ಅಣ್ಣ ತಂಗಿ ಅಕ್ಕ ತಂಗಿ ಯಾರು ಇದಾರೋ ಇಲ್ವೋ ಅವರಿಗೆ, ನಾನು ಅವನು ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಿದರೆ ಅದನ್ನು ಪೊಲೀಸ್ ಕಂಪ್ಲೇಂಟ್ ಕೋರ್ಟ್ ಶಿಕ್ಷೆ ಆಗಿದ್ದರೆ ಅದನ್ನು ಸಮರ್ಥನೆ ನಾವು ಮಾಡ್ಕೊತಿರಲಿಲ್ಲ, ಅನುಭವಿಸ್ತಿದ್ದ ಅವನು, ಅನುಭವಿಸೋಕ್ಕೆ ನಾವು ಅನುಭವಿಸಿ ಹೋಗು ಅಂತ ಹೇಳ್ತಿದ್ದೆ ನಾನು. ನಾನು ಕಾನೂನು ಪರಿಪಾಲಕನ ಆಗಿದ್ದರಿಂದ ನಾನು ಆ ಮಾತನ್ನು ಅವನಿಗೆ ಹೇಳಿ ಅದನ್ನು ಶಿಕ್ಷೆ ಅನುಭವಿಸಂಬ ಹೋಗು ಅಂತ ಹೇಳ್ತಿದ್ದೆ. ಅದು ಬಿಟ್ಬಿಟ್ಟು ಯಾರು ಇಲ್ಲಿ ಜಾಗದಲ್ಲಿ ಅಮಾನುಷವಾಗಿ ಚಿತ್ರಹಿಂಸೆ ಮಾಡಿ ಈ ನಾನಾ ನಮ್ಮನ್ನ ಹಿಂಸೆಗಳು ಕೊಟ್ಟು ಸಾಯಿಸುವಂಥದ್ದು ಇದು ಯಾವ ಧರ್ಮ, ಯಾವ ಚಿತ್ರಧರ್ಮದ ಧರ್ಮ ಇದು? ಚಿತ್ರ ಮಾಧ್ಯಮದ ಏನು ಹೇಳಬೇಕು ಇದಕ್ಕೆ? ನನಗೆ ಚಿತ್ರರಂಗದವರೇ ಉತ್ತರ ಕೊಡಬೇಕು ಇದಕ್ಕೆ. ಏನು ನೀವು ಇದ್ದೀರಿ, ನಟ ನಟಿಯರಿರ್ಬೋದು, ನಾವು ಯಾರು ಕಲಾವಿದರಿದ್ದೀರಿ, ಇದನ್ನು ನೀವು ಇದನ್ನೇ ಈ ರೀತಿ ನನ್ನ ಸ್ಥಾನದಲ್ಲಿದ್ದು ಕೂಡ ಯೋಚನೆ ಮಾಡಿ, ನನ್ನ ಸೊಸೆ ಸ್ಥಾನದಲ್ಲಿದ್ದು ಯೋಚನೆ ಮಾಡಿ, ನನ್ನ ಹೆಂಡತಿ ಸ್ಥಾನದಲ್ಲಿದ್ದು ಯೋಚನೆ ಮಾಡಿ, ನನ್ನ ತಾಯಿ ಸ್ಥಾನದಲ್ಲಿದ್ದು ಯೋಚನೆ ಮಾಡಿ, ಅದು ಮಾಡಿ ನೀವು ಯಾವ ರೀತಿ ಸಮರ್ಥನೆ ಮಾಡಬೇಕು, ಯಾವ ರೀತಿ ಮಾಡಬೇಕಂಥದ್ದು ತಮಗೇ ಬಿಟ್ಟಿದ್ದು. ದೇವರು ಅಂತಿಮಕ್ಕಿ ನಮಗೆ ಇದಾನೋ ಇಲ್ಲೋ ಗೊತ್ತಿಲ್ಲ, ನಮಗಂತೂ ದೇವ್ರ ಬಗ್ಗೆನೂ ಗುರುಗಳ ಬಗ್ಗೆ ಎಲ್ಲ ನಮಗೆ ಕಳೆದು ಹೋಗ್ಬಿಟ್ಟಿದ್ದು ತಿಳಿದ್ರಾ? ಅದರಿಂದ ನಾವು ಹೆಚ್ಚು ಹೇಳೋ ಮಟ್ಟದಲ್ಲಿಲ್ಲ. ಅದು ಕಾನೂನು ಕೈ ತಗೊಂಡದ್ದು ಮಾತ್ರ ಅಪರಾಧ ಅನ್ನೋ ಒಂದು ಇದಿದೆ ಅಷ್ಟೇ ನನಗೆ. ನನ್ನ ಮನವಿ, ನಾವು ತಮ್ಮಲ್ಲಿ ಕೇಳ್ಕೊಳೋದು ಇಷ್ಟೇ, ನೀವು ಏನೇ ಅಪರಾಧ ಮಾಡಿದ್ರು ಅದಕ್ಕೆ ಸರಿಯಾದ ರೀತಿಯಿಂದ ಕಾನೂನು ಕ್ರಮ ತೆಗೆದುಕೊಂಡಿದ್ರೆ ಅದು ನಿಜವಾಗ್ಲೂ ನಿಮಗೂ ಒಳ್ಳೇದಿತ್ತು, ನಮಗೂ ಒಳ್ಳೇದಾಗ್ತಿತ್ತು. ಹ್ಞೂ, ಇಷ್ಟು ಹೇಳಬಲ್ಲೆ ನಾನು.